ಇಪ್ಪತ್ತು ಮೂವತ್ತು ಕಟ್ಟ ಹರಿತಾ ಇದ್ದಿದ್ದು ಇಪ್ಪತ್ತು ಜನ ಮೂವತ್ತು ಜನ ಒಟ್ಟಿಗೆ ಟಿಕೆಟ್ ಹರಿತಾ ಇದ್ದಿದ್ದು ಆ ಥರದ್ದು ದಿನಗಳು ಇವಾಗ ಇಲ್ಲ ಯೂನಿವರ್ಸಲಿ ಇವಾಗಿಲ್ಲ ಎಲ್ಲ ಲ್ಯಾಂಗ್ವೇಜಸ್ಗೂ ಇಲ್ಲ ಇವಾಗ ಹಾಕಿರೋ ದುಡ್ಡಲ್ಲಿ ಒಂದು ಟೆನ್ ಪರ್ಸೆಂಟ್ ರಿಟರ್ನ್ ಬರಲ್ಲ ಅನ್ನೋದು ಎಷ್ಟೋ ಜನ ಹೌದು ಹೌದು ವರ್ಷಕ್ಕೆ ಮುನ್ನೂರೈವತ್ತು ಸಿನಿಮಾ ಬರ್ತಿದೆ ಅಂದರೆ ಸರ್ ಮುನ್ನೂರೈವತ್ತು ಜನ ನಿರ್ಮಾಪಕರು ಬರ್ತಿದ್ದಾರೆ ಅಂತ ಬಟ್ ಎಷ್ಟು ಜನಕ್ಕೆ ಲಾಭ ನಾನು ಅವ್ನಿಗೆ ಹೆಸರು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ ಯಾಕೆಂದರೆ ಅವರೇ ಹೇಳಿಲ್ಲ ಪಬ್ಲಿಕ್ ಮಾಡಿಲ್ಲ ಏನೇನೋ ಗುಟ್ಟಿರುತ್ತೆನೋ ನನಗೆ ಹಾಕಬೇಕು ಆಕ್ಟರ್ಸ್ ಡೈರೆಕ್ಟರ್ ಆದರೆ ಆಫರ್ಸ್ ಕಡಿಮೆ ಆಗುತ್ತೆ ಈ ಈ ಅಂತೆಲ್ಲ ಮುಖಾಲು ನಾನು ಯಾವತ್ತೂ ಮಾಡ್ಯಾರ ನಾನು ನ್ಯಾಚುರಲ್ ನಾನು ಸಹಜ ನಟ ಅಂತಾನೆ ಕರಿತಾ ಇದ್ದಿದ್ದು ನ್ಯಾಚುರಲ್ ಸ್ಟಾರ್ ಅಂದರು ಯಾವುದನ್ನು ನಾನು ಹಾಕ್ಕೊಳ್ಳಿಲ್ಲ ಹೆಸರು ಪಕ್ಕ ನನ್ನ ಲಕ್ಕಿ ಸ್ಟಾರ್ ಅಂತ ಉಪೇಂದ್ರ ಸರ್ ಕೊಟ್ಟರು ಅದನ್ನು ಕಿತ್ತಾಕಿಸಿದೆ ಅಂಡ್ ನೀವುಗಳು ಸಿನಿಮಾ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ನಿಮ್ಮ ಸಿನಿಮಾದ ಬಂಡವಾಳ ಏನ್ ಆನ್ ಓನ್ಲಿ ಥಿಯೇಟರ್ಸ್ ಹೌದೌದು ಇವಾಗಿನ ತರ ಮೂರ್ ದಿನ ಫಸ್ಟ್ ತ್ರೀ ಡೇಸ್ ಅಲ್ಲೇ ಎಲ್ಲ ಬಂದ್ ನೋಡ್ಬಿಡ್ತಾರೆ ಬರುತ್ತೆ ಆ ತರ ಇರ್ಲಿಲ್ಲ ನಮ್ದು ಓಪನಿಂಗ್ ಇರ್ತಾರಲ್ಲ ಕಡೆ ಇರ್ಲಿಲ್ಲ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿಂಟ್ ಟ್ಯೂಸ್ಡೇ ಮೇಲೆ ಟಿಕೆಟ್ ಸಿಕ್ತಾರೆ ಚಾರ್ಜ್ಗಳು ನೋಡಿದಿವಿ ಥಿಯೇಟರ್ ಮುಂದೆ ಸಂತೋಷ್ ಥಿಯೇಟರ್ ಮುಂದೆ ಅವೆಲ್ಲ ನಾನು ದತ್ತಣ್ಣ ಹೋಗ್ಬಿಟ್ಟಿದ್ದೆ ದತ್ತಣ್ಣ ಶಶಿ ಅಂತ ಒಂದು ಆರ್ಟಿಸ್ಟ್ ರಾಜೇಶ್ ನಟರಂಗ ಒಂದು ಐದು ಜನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ನಾನೇ ಹೋಗೋಕಾಗಿಲ್ಲ ಥಿಯೇಟರ್ಗೆ ಲಾಟಿ ಚಾರ್ಜ್ ಅವತ್ತು ಸೊ ವೀಕ್ ಡೇಸ್ ಮ್ಯಾಟರ್ ಆಗಲ್ಲ ಫ್ಯಾಮಿಲೀಸ್ ನಾವು ನೋಡೋದು ಅಂದ್ರೆ ಹೆಂಗಸರುಗಳು ಆಗ ಅಷ್ಟು ವರ್ಕಿಂಗ್ ಕ್ಲಾಸ್ ಇರ್ಲಿಲ್ಲ ಅವ್ರಿಗೆ ಟೈಮ್ ಸಿನಿಮಾ ಬಂದ್ಬಿಡೋರು ಗ್ಯಾಂಗ್ ಗ್ಯಾಂಗು ಟಿಕೆಟ್ ಇಪ್ಪತ್ತು ಮೂವತ್ತು ಕಟ್ಟ ಅರಿತಾ ಇದ್ದು ಇಪ್ಪತ್ತು ಜನ ಮೂವತ್ತು ಜನ ಒಟ್ಟಿಗೆ ಟಿಕೆಟು ಅರಿತಾಯಿದ್ದು ಆ ಥರದ್ದು ದಿನಗಳು ಇವಾಗಿಲ್ಲ ಯೂನಿವರ್ಸಲಿ ಇವಾಗಿಲ್ಲ ಎಲ್ಲ ಲ್ಯಾಂಗ್ವೇಜಸ್ಗೂ ಇಲ್ಲ ಇವಾಗ ಆವತ್ತಿನ ವೈಭವನೇ ಬೇರೆ ಆಮೇಲೆ ಸಿನಿಮಾಗೆ ಆಲ್ಟರ್ನೇಟ್ ಬಂದ್ಬಿಡ್ತು ಅಂದರೆ ಓ ಟಿ ಟಿ ಬಂದು ಓ ಟಿ ಟಿಲೇ ಸಿನಿಮಾನೇ ಇರೋದು ಬಟ್ ಮನೇಲಿ ಕೂತ್ಕೊಂಡು ನೋಡ್ಬೋದು ಕೆಲವು ಹೋಮ್ ಥಿಯೇಟರ್ಸ್ ಮಾಡ್ಕೊಂಡಿರ್ತಾರೆ ಜ್ಯೂಸ್ ಕುಡ್ಕೊತಾರೆ ಅವೆಲ್ಲ ಪಾಸ್ ಬಟನ್ ಓದ್ತಾರೆ ಫೋನ್ ಅಟೆಂಡ್ ಮಾಡ್ತಾರೆ ಇವಾಗ ಏನು ಇಲ್ವಲ್ಲ ಥಿಯೇಟ್ರಿಗೆ ಬಂದುಬಿಟ್ರೆ

ಅವಾಗ ನಮ್ಮ ನಾವು ಪೀಕಲ್ಲಿದ್ದಾಗ ಸಿನಿಮಾ ವ್ಯವಸ್ಥೆ ಓನ್ಲಿ ಎಂಟರ್ಟೈನ್ಮೆಂಟ್ ಇವಾಗೆಲ್ಲ ಸ್ಪ್ರೆಡ್ ಆಗೋಯಿತು ಸಿನಿಮಾ ಕ್ರೇಸ್ ಹೊಟ್ಟೋಯ್ತು ಅಂತಲ್ಲ ಸಿನಿಮಾ ನೋಡ್ತಾರೆ ಬಟ್ ಇಟ್ ಈಸ್ ನಾಟ್ ದೇರ್ ಫಸ್ಟ್ ಚಾಯ್ಸ್ ಬಟ್ ಇವಾಗ ನೋಡಿ ನೀವು ಹೇಳಿದಂಗೆ ಅವಾಗ ಬರೀ ಥಿಯೇಟ್ರ್ ಕಲಿತು ಈಗ ಥಿಯೇಟ್ರ್ ಜೊತೆ ನೀವು ಹೇಳಿದಂಗೆ ಓ ಟಿ ಟಿ ಇದೆ ಸ್ಯಾಟಲೈಟ್ ಇದೆ ಡಬ್ಬಿಂಗ್ ಆದರೂ ಲಾಸ್ ಆಗುತ್ತಲ್ಲ ಆದ್ರೂ ಬರ್ತಾ ಇಲ್ವಲ್ಲ ಬಂಡವಾಳನೇ ಬರ್ತಾ ಇಲ್ಲ ಹಾಕಿರೋ ದುಡ್ಡಲ್ಲಿ ಒಂದು ಟೆನ್ ಪರ್ಸೆಂಟ್ ರಿಟರ್ನ್ ಬರಲ್ಲ ಎಷ್ಟೋ ಜನ ವರ್ಷಕ್ಕೆ ಮುನ್ನೂರೈವತ್ತು ಅಂದ್ರೆ ಬರ್ತಿದ್ದಾರೆ ಅಂತ ಬಟ್ ಎಷ್ಟು ಜನಕ್ಕೆ ಲಾಭ ಏನು ಆಗ್ತಾ ಇಲ್ಲ ಆಮೇಲೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಪ್ರೊಡಕ್ಷನ್ ನಿಂತು ಹೋಗ್ಬಿಟ್ಟಿದೆ ಅಂದ್ರೆ ಅರ್ಧ ಕಮ್ಮಿ ಆಗ್ಬಿಡಿದೆ ಈ ವರ್ಷ ಯಾಕೆಂದ್ರೆ ಪಾಪ ಎಲ್ಲಾ ಪ್ರೊಡಕ್ಷನ್ ಹುಡುಗರು ಇವರು ಎಲ್ಲಾ ಸೀರಿಯಲ್ಸ್ ಬರ್ತಾ ಇದ್ದಾರೆ ಊಟ ಇನ್ನೊಂದಕ್ಕೆ ಎಲ್ಲ ಕೇಳಿದ್ರೆ ಜನರೇಟರ್ ಸ್ಟ್ಯಾಂಡ್ ಹಾಕೊಂಡು ನಿಂತ್ಕೊಂಡಿವೆ ಯೂನಿಟ್ ಇಲ್ಲ ಶೂಟಿಂಗೇ ಇಲ್ಲ ನಂಬರ್ ಆಫ್ ಫಿಲ್ಮ್ಸ್ ಕಡಿಮೆ ಆಗೋಗ್ಬಿಟ್ಟಿದೆ ಅಂದರೆ ಲೈಕ್ ಇವ್ರುಗಳನ್ನು ಯೋಚನೆ ಮಾಡಲ್ಲ ಸುಮ್ಮನೆ ದುಡ್ಡು ಹಾಕ್ಬಿಡ್ತಾರೆ ಆಮೇಲೆ ಅವಾಗೆಲ್ಲ ರಾಜ್ಕುಮಾರ್ ಸರ್ ವೀರಸ್ವಾಮಿ ಕಾಲದಲ್ಲಿ ನಾನು ಕೇಳಿರೋದು ರವಿ ಸರೂ ಮಾಡ್ತಾಯಿದ್ರು ಅಂದರೆ ಒಂದು ಕತೆ ಮಾಡಬೇಕು ಅಂದರೆ ಒಂದು ನಾಲ್ಕೈದು ಜನ ಸೇರಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಈಗ ಇರ್ತಿರ್ಲಿಲ್ಲ ಆ ಥರ ಒಂದು ಕತೆ ಒಂದು ತಿಂಗಳು ರೂಮ್ ಹಾಕಿ ರುಬ್ಬಿ ಎಲ್ಲರನ್ನು ಆಮೇಲೆ ಇನ್ನೊಬ್ಬರು ಕತೆ ಕೇಳಿಸಿ ಅವ್ರು ಚೆನ್ನಾಗಿಲ್ಲ ಅಂದ್ರೆ ಅವ್ರ ಕರೆಕ್ಷನ್ ಏನು ಹೇಳ್ತಾರೋ ಅದನ್ನು ಮಾಡಿಸಿ ಆ ಥರ ನಡೆಯೋದು ಸಿನಿಮಾ ನಾವು ಈಗ ಈಗ ನಾನು ಆದಿನಗಳು ಚೈತನ್ಯ ಇದನ್ನಲ್ಲ ಅವನು ಶರತ್ ರಹಿತಾಶ್ವ ಆ ಥರ ಹಲ್ವಾರ್ ಸ್ನೇಹಿತರಿದ್ದಾರೆ ಸೆನ್ಸಿಬಲ್ ಫಿಲೋಸ್ ನಾನು ಕತೆ ಮಾಡಿ ಅವ್ರಿಗೆಲ್ಲರಿಗೂ ಸೆಪ್ರೇಟ್ ಸೆಪ್ರೇಟ್ ಆಗಿ ರೀಡಿಂಗ್ ಕೊಡ್ತೀನಿ ಎ ಜಿ ಶೇಷಾದ್ರಿ ಆಮೇಲೆ ಅವ್ರ ಕರೆಕ್ಷನ್ಸ್ ಏನು ಹೇಳ್ತಾರೋ ಅಥವಾ ಚೆನ್ನಾಗಿದೆ ಅಂದ್ರೆ ಬಿಡಲ್ಲ ನಾನು ಐದು ಜನಕ್ಕೂ ಹೇಳಿ ಐದು ಜನನೂ ಒಳ್ಳೆ ಒಪಿನಿಯನ್ ಕೊಟ್ಟರೆ ಸ್ಟಾರ್ಟ್ ಮಾಡ್ತೀನಿ ಅವ್ರ ಹತ್ರ ಕರೆಕ್ಷನ್ ಕೇಳಿಸ್ಕೊ ಕೇಳ್ಕೊತೀನಿ ಅದೆಲ್ಲ ಮಾಡ್ತೀನಿ ನಾನು ಆದರೂ ಏನಂದರೆ ಈಗ ರೈಟ್ರೇ ಆದಾಗ ಈಗ ಡೈರೆ ಹುಡುಗರು ಏನು ಇದ್ದಾರೆ ಫಸ್ಟು ಒಂದು ಒಂದು ಐದು ವರ್ಷ ನಾಲ್ಕು ವರ್ಷ ಒಂದು ಕತೆ ಮೇಲೆ ಓದಾಡ್ತಾ ಇರ್ತಾರೆ ಅವ್ರ ಕೆರಿಯರ್ ಮೇಕ್ ಅವರ್ ಬ್ರೇಕ್ ಬಸ್ಸಲ್ಲಿ ಕೂತ್ಕೊಳ್ತಾರೆ ಟೀ ಹೊಡಿತಾರೆ ಸಿಗರೆಟ್ ಹೊಡಿತಾರೆ ದಮ್ಮು ಹೊಡಿತಾರೆ ಟ್ವೆಂಟಿ ಫೋರ್ ಅವರ್ಸ್ ಅದರಲ್ಲೇ ಇರ್ತಾರೆ ಅವನೊಬ್ಬ ಪ್ರೊಡ್ಯೂಸರ್ ಸಿಕ್ಬಿಡ್ತಾನೆ ಆ ಪಿಕ್ಚರ್ ಹಿಟ್ಟು ಆಗ್ಬಿಡುತ್ತೆ ಏಕೆಂದ್ರೆ ನಾಲ್ಕು ವರ್ಷ ಶ್ರಮ ಹಾಕಿರ್ತಾನೆ ಅದ್ರ ನಂತರ ಏನು ಹಿಟ್ ಆಗುತ್ತೆ ಅವನ ಕತೆ ಇರಲ್ಲ ಮತ್ತೆ ನಾಲ್ಕು ವರ್ಷ ಬರುತ್ತೆ ಅವನ್ಗೆ ಐದಾರು ಜನ ಬರ್ತಾರೆ ಅವ್ನು ನಾಲ್ಕು ವರ್ಷ ಕಷ್ಟ ಪಟ್ಟಿದೀನಿ ಹಾಕೊಂಡ್ ತಿನ್ನಕ್ಕೆ ತಿಂತಾ ಇರ್ತಾನೆ ಸೈಕಲ್ ಅಲ್ಲಿ ಓಡಾಡಕ್ ಆಸಿರ ನಾಕ್ ವರ್ಷಕ್ಕೆ ನಾಕ್ ಅಲ್ಲ ಅವಾಗ ಕತೆ ಇರಲ್ಲ ಏನಾಗುತ್ತೆ ಡ್ರಾಪ್ ಆಗುತ್ತೆ ಅಂದ್ರೆ ಅವನ್ ಅವಾಗ್ಲೂ ರೈಟರ್ ಕಾಣಿಸಲ್ಲ ಸಂದೀಪು ಕಾಣಿಸಲ್ಲ ಮೌನನು ಕಾಣಿಸಲ್ಲ ಇನ್ನೊಬ್ನು ಕಾಣಿಸಲ್ಲ ಅದಕ್ಕೆ ಈಗ ರೈಟ್ರೆ ಅತಾರ್ ಬರೆದು ಡೈರೆಕ್ಟರ್ ಬೇರೆ ಪ್ರಶ್ನೆ ಡೈರೆಕ್ಟರ್ ಯಾವತ್ತು ಪುಟ್ಟಣ್ಣನೂ ಇದ್ದ ಬರೀತಾ ಇರಲಿಲ್ಲ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅಂಕ ಬರ್ಸ್ಕೊಳ್ಳೋರು ಯೋಗಾನರ್ಸಿಂಹ ಇರೋರು ಭಾರ್ಗವ ಎಂ ಎಸ್ ರಾಜಶೇಖರ್ ರಾಜೇಂದ್ರ ಬಾಬು ರಾಜೇಂದ್ರ ಸಿಂಗ್ ಬಾಬು ಯಾರು ಬರಿತಾರಿಲ್ಲ ಸ್ವಂತ ಬರೆಸ್ಕೊಳ್ಳೋರು ಏನಾದ್ರು ಕರೆಕ್ಷನ್ಸ್ ಇದ್ರೆ ಹೇಳೋರು ಮತ್ತೆ ಬರೆಸ್ಕೊಳ್ಳೋರು ಏನಾದ್ರು ಒಂದು ಸಣ್ಣ ಸಣ್ಣ ಪುಟ್ಟ ಅವ್ರ ಹಾಗೆ ಮಾಡೋರು ಬಿಟ್ರೆ ಇವನ್ ಸಾಯಿ ಪ್ರಕಾಶ್ ನೂರು ಸಿನಿಮಾ ಮಾಡಿರೋ ಸಾಯಿ ಪ್ರಕಾಶ್ ರಾಘವೇಂದ್ರ ರಾವ್ ಯಾರೂ ರೈಟರ್ಸ್ ಅಲ್ಲ ಸ್ವಾಮಿ ಮಣಿರತ್ನ ಈವನ್ ಮಣಿರತ್ನ ಆಸ್ ಅ ರೈಟರ್ ಓಕೆ ಸೊ ಎಲ್ಲ ಎಲ್ಲ ಕೆಲಸ ಮಾಡ್ತೀನಿ ಅನ್ನೋದು ಸ್ವಲ್ಪ ಎಲ್ಲೋ ಹೊಡೆಯುತ್ತೆ ಅಂತ ನನಗನ್ಸುತ್ತೆ ನಾಟ್ ಬೈ ದ ಡೈರೆಕ್ಟರ್ ಬೈ ದ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಪ್ರೀ ಪ್ರೊಡಕ್ಷನ್ ಎಷ್ಟು ಗಟ್ಟಿಯಾಗಿ ಮಾಡ್ಕೊಂತಾರೆ ಅಷ್ಟು ಅದ್ಭುತವಾಗಿ ನಾಲ್ಕಾಣಿ ಪೇಪರ್ ಇವಾಗ ಪೇಪರ್ ಇಲ್ಲ ಏನು ಇಲ್ಲ ಒಂದು ಚೈತನ್ಯ ಶಾರ್ಟ್ ಫಿಲ್ಮ್ಸ್ ಹದಿನಾಲ್ಕು ಸಿನಿಮಾ ಮೊಬೈಲ್ ಅಲ್ಲೇ ಬರ್ತಿರ ಅಲ್ಲ ನೀವು ಬರೋದು ಹೋದ್ರಿ ಇವಾಗ ಹೆಂಗ್ ಮಾಡ್ತಾರೆ ಗೊತ್ತಾ ಈಗ ನಮ್ಮ ಆಫೀಸಲ್ಲಿ ಇದ್ದಾರೆ ಏನೋ ಸ್ಕಿಪ್ ಬರೀಬೇಕಂದ್ರೆ ಇಟ್ಕೊಂಬಿಟ್ ಆನ್ ಮಾಡ್ಕೊಂಬಿಟ್ಟು ಹೇಳ್ತಾರೆ ಅದಕ್ಕೆ ಟೈಪ್ ಆಗ್ತಾ ಹೋಗುತ್ತೆ ಸೇವ್ ಮಾಡ್ಕೊತಾರೆ ಎಷ್ಟು ಈಸಿ ಆಗಿದೆ ನೋಡಿ ನೀವು ಹಂಗೆ ಅದು ಪ್ರೊಡ್ಯೂಸರ್ಸ್ ಮಿಸ್ಟೇಕ್ ಅದು ನಾಟ್ ಡೈರೆಕ್ಟರ್ಸ್ ಆಸೆ ಇರುತ್ತೆ ತಂಡ ಕಟ್ಟೋ ಅದ್ಭುತವಾದ ತಂಡನೇ ಕಟ್ಟಬೇಕು ಹೌದು ಡೈರೆಕ್ಟ್ರಿಗೆ ಆಸೆ ಇರುತ್ತೆ ನಾನು ಬರಿತಿದ್ದೀನಿ ಬೊಂಬಾಟ ಇದೆ ಅಂತ ಪ್ರೊಡ್ಯೂಸರ್ ಹೇಳ್ಬೇಕು ನೀನು ಬರ್ದಿದ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಒಂದು ಆ ಥರದ್ದೇನೋ ಮಾಡಬೇಕು ಅನುಭವ ಇರುವಂತವ್ರು ಮಾಡ್ತಿಲ್ಲ ಸರ್ ಈಗ ಸದ್ಯಕ್ಕೆ ಸೀರಿಯಲ್ ಅಲ್ಲೂ ಕೂಡ ಬ್ಯುಸಿ ಆಗಿದ್ದೀರಾ ನನಗೆ ಒಂಥರ ಈ ಜೀನಲ್ಲಿ ಮಾಡಿಬಿಟ್ರೆ ಒಂಥರ ಬ್ಯಾಕ್ ಟು ಪಾಪ್ಯುಲಾರಿಟಿ ಅನ್ನೋ ಥರ ಆಗ್ಬಿಡುತ್ತೆ ರೀಚ್ ರೀಚ್ ಆ ಲೆವೆಲ್ಗೆ ರೀಚು ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ತಾ ಇದ್ದೀನಿ ಬಟ್ ಬಾಗ್ ಬಾಗಿಲಿಂದ ಆಚೆ ಕಾಲಿಡೋಕ್ಕಾಗಲ್ಲ ಆ ಥರ ಆಗ್ಬಿಟ್ಟಿದೆ ಈ ಫ್ಲ್ಯಾಟ್ಗೆ ಒಂದು ಮೂರು ಬ್ಯಾಚು ನಾಲ್ಕು ಬ್ಯಾಚಲ್ಲಿ ಹೆಣ್ಮಕ್ಳು ಬಂದು ಫೋಟೋ ತೆಗೆಸ್ಕೊತಾರೆ ಫ್ರೀ ಟೈಮ್ ಇದ್ದಾಗ ನನಗೆ ಸೊ ಆ ಥರ ಆಗಿದೆ ಲೈಕ್ ಶ್ರಾವಣಿ ಸುಬ್ರಹ್ಮಣ್ಯ ಪಾಪ್ಯುಲಾರಿಟಿನೂ ಹಂಗೆ ಇದೆ ತಲುಪುತ್ತೆ ಕ್ವಾಲಿಟಿನೂ ಹಂಗೆ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಝೀ ಪ್ರೊಡಕ್ಷನ್ಸ್ ಎಲ್ಲ ಸೊ ಅದು ಆಮೇಲೆ ಗೌರಿ ಶಂಕರ ಅಂತ ಒಂದು ಮಾಡ್ತಾ ಇದೀನಿ ಅದು ಸುವರ್ಣ ಇದೆ ಬಟ್ ಕೈ ತುಂಬ ಕೆಲಸ ಇದೆ ಐ ಆಮ್ ಹ್ಯಾಪಿ ಸದ್ಯಕ್ಕೆ ನೆಕ್ಸ್ಟ್ ಡೈರೆಕ್ಷನ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದು ಕೆಲಸ ಇದೆ ಒಬ್ಬ ಆರ್ಟಿಸ್ಟೊಂದು ಓನ್ ಪ್ರೊಡಕ್ಷನ್ ಬರೀತಾ ಇದೀನಿ ಸೊ ನಾನು ಅವ್ನಿಗೆ ಹೆಸರು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ ಯಾಕೆಂದರೆ ಅವರೇ ಹೇಳಿಲ್ಲ ಪಬ್ಲಿಕ್ ಮಾಡಿಲ್ಲ ಏನೇನೋ ಗುಟ್ಟಿರುತ್ತೇನೋ ನನಗೆ ಹಾಕಬೇಕು ಸೊ ಒಬ್ಬ ಆರ್ಟಿಸ್ಟ್ಗೆ ಅವ್ರ ಓನ್ ಪ್ರೊಡಕ್ಷನ್ಗೆ ಬರೀತಾ ಇದ್ದೀನಿ ಸ್ಟೋರಿ ಪ್ಲೇ ಡೈಲಾಗ್ಸ್ ಸೊ ಹಾಗಾಗಿ ರೈಟಿಂಗು ಕೆಲಸ ಇದೆ ಆಲ್ಮೋಸ್ಟು ಸಿಕ್ಸ್ಟಿ ಪ್ಲಸ್ ಮೂವೀಸ್ ಆಗಿದೆ ನಂದು ಬರ್ದಿರೋದು ಬರವಣಿಗೆಯು ಅರವತ್ನಾಲ್ಕನೇದು ಅರವತ್ತೈದು ದಿನ ಪಿಕ್ಚರ್ ಇದು ಸಮೇರ್ ಒಂಥರ ಅಂದ್ಕೊಂಡಿದ್ದು ಟ್ರೈ ಹಿಂದೆ ತಿರುಗಿ ನೋಡಿದ್ರೆ ಓಹ್ ಶಾಲೋ ದಿಸ್ಕೊಳೋ ಕೆಲಸ ಮಾಡಿದಿನಾ ಅಪ್ಪ ಅನ್ಸತೆ ಏನು ಇಲ್ಲ ಏನು ಇಲ್ಲೇ ಬಂದು ಓಹ್ ಇಲ್ಲ ನಥಿಂಗ್ ಆಬ್ಸಲ್ಯೂಟ್ಲಿ ನಥಿಂಗ್ ಸೊ ಓಕೆ ಖುಷಿ ಆಗುತ್ತೆ ಸಿನಿಮಾಗಳು ಸರ್ ಆಕ್ಟಿಂಗ್ ಆಕ್ಟಿಂಗ್ ಯಾವದು ಕಾಲ್ ಬರ್ತಲ್ಲ ಈ ಮ್ಯಾನೇಜರ್ ಗಳು ಕಟ್ ಮಾಡ್ಬಿಡುತ್ತಾರೆ ಯಾಕೆಂದ್ರೆ ಸಾರ್ ಸೀರಿಯಲ್ ಅಲ್ಲಿ బిಜಿ ಇರ್ತಾರ ಸರ್ ಸುಮ್ನೆ ಇಲ್ಲ ಆತರ ಅವರೇ ಹೇಳಿಬಿಡುತ್ತಾರೆ ನನಗೆ ಏನು ಬೇಜಾರು ಇಲ್ಲ ಯಾ ಯಾ ಕಾರಣಕ್ಕೆ ಸರ್ ಆತರ ಸೀ ಒಂದು ಕಾರಣ ನಾನು ಡೈರೆಕ್ಟ್ಗೆ ಆ್ಯಕ್ಟರ್ಸು ಡೈರೆಕ್ಟರ್ ಆದರೆ ಆಫರ್ಸ್ ಕಡಿಮೆ ಆಗುತ್ತೆ ಆ್ಯಕ್ಟರ್ಸು ಡೈರೆಕ್ಟರ್ ಆದರೆ ಓಕೆ ರಮೇಶ್ ಎಷ್ಟು ಬ್ಯುಸಿ ದಾರೆ ನಾರಾಯಣ್ ಎಷ್ಟು ಇದ್ದಾರೆ ಮೌನ ಎಷ್ಟು ಬ್ಯುಸಿ ಇದ್ದಾನೆ ಏನಾಗುತ್ತೆ ಗೊತ್ತಾ ಫಸ್ಟ್ ಟೈಮ್ ಬರೋರಿಗೆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಒಬ್ಬ ಹೊಸ ಡೈರೆಕ್ಟರ್ ಯಾವತ್ತೂ ಕರೆಯಲ್ಲ ಹಿಂಗೆ ಶಾರ್ಟ್ ಹೇಳೋಕ್ಕೆ ಅನ್ಕಂಫರ್ಟಬಲ್ ಅವ್ರಿಗೆ ತಪ್ಪುಗಳನ್ನ ಕಂಡು ಹಿಡಿತೀರೋ ಇಡೀ ಇಡಿಯಲ್ವ ಬೇರೆ ಪ್ರಶ್ನೆ ಅವ್ರು ಅನ್ಕೊಂಡ್ಬಿಡ್ತಾರೆ ಅಯ್ಯೋ ಬೇಡ ಅಂತ ಆಗ್ಬಿಡುತ್ತೆ ಸಿ ನಾನು ಕೆಲವು ಸಲ ಹೇಳಿದ್ದೆ ಎರಡು ಲಾಟ್ ಇದೆ ಒಂದು ಇಂಡಸ್ಟ್ರಿ ಒಪ್ಕೊಂಡ್ಬಿಡ್ತಾರೆ ಜನ ಒಪ್ಪಲ್ಲ ಇಂಡಸ್ಟ್ರಿ ಅವ್ರು ಕಾಸ ಹಾಕ್ತಾನೇ ಇರ್ತಾರೆ ಒಂದು ಶೋ ಹೋಗಲ್ಲ ಆರ್ಟಿಸ್ಟ್ಗಳ ಮೇಲೆ ಎರಡನೇ ಪಂಗಡ ಆರ್ಟಿಸ್ಟ್ ಒಪ್ಕೊಂಡ್ಬಿಡ್ತಾರೆ ಜನ ಜನ ಒಪ್ಕೊಂಡ್ಬಿಡ್ತಾರೆ ಇಂಡಸ್ಟ್ರಿ ಅವರು ಅಪ್ಪಲ್ಲ ಇನ್ಯಾವ ಸೀಮೆ ಇರೋಬ್ರು ಏ ಇವ್ನು ಕಮಿಡಿಯನ್ ಆಯೋಕೆ ಸರಿ ಈ ಕಾಮಿಡಿ ಏನು ಗುರು ಏಕೆಂದರೆ ನಾನು ಒಬ್ಬನೇ ಅಂಗಚೇಷ್ಟೇನ ಬ್ರೇಕ್ ಮಾಡಿ ಬಂದಿದ್ದು ಈ ಈ ಅಂತೆಲ್ಲ ಮುಖಾಲು ನಾನು ಯಾವತ್ತೂ ಮಾಡಿಲ್ಲ ನಾನು ನ್ಯಾಚುರಲ್ ನಾನು ಸಹಜ ನಟ ಅಂತಲೇ ಕರಿತಾ ಇದ್ದಿದ್ದು ನ್ಯಾಚುರಲ್ ಸ್ಟಾರ್ ಅಂದರು ಯಾವುದನ್ನು ನಾನು ಹಾಕ್ಕೊಳ್ಳಿಲ್ಲ ಹೆಸರು ಪಕ್ಕ ಬ್ಯಾಕ್ ಆಗಿಲ್ಲ ನನಗೆ ಆಮೇಲೆ ಲಕ್ಕಿ ಸ್ಟಾರ್ ಅಂತ ಉಪೇಂದ್ರ ಸರ್ ಕೊಟ್ಟರು ಅದನ್ನು ಕಿತ್ತಾಕಿಸ್ದೆ ಕೋದಂಡರಾಮೇ ಕೊಟ್ಟಿದ್ದರು ಕಿತ್ತಾಕಿಸ್ದೆ ನಾನು ಅದು ಯಾವುದು ಅಟ್ಯಾಚ್ಮೆಂಟ್ ಇಲ್ಲದೆ ಬಂದವನು ಬಂದನು ಬೇಡ ನಮ್ಗೆ ಅದು ನಾನು ಸ್ಟಾರ್ ಆಗ ಬಂದಿಲ್ಲ ಆ್ಯಕ್ಟರ್ ಆಗಿ ಬಂದಿದ್ದೀನಿ ನನ್ನ ಅದೃಷ್ಟ ಸ್ಟಾರ್ ಆದರೆ ಸಿ ಆ್ಯಕ್ಟರ್ ಆಗೋದು ಕೆಪಾಸಿಟಿಯಿಂದ ಸ್ಟಾರ್ ಆಗೋದು ಅದೃಷ್ಟದಿಂದ ಅರ್ಥ ಆಯ್ತಾ ಅದನ್ನೇ ಹೇಳೋದು ಸೊ ಅದು ಅದು ಜನಗಳದ್ದು ಆಶೀರ್ವಾದ ಬೇಕು ಆಮೇಲೆ ಐ ಆಮೇಲೆ ಸ್ಟಾರ್ ಒಳ್ಳೆ ನಾನು ಬೇಕಾದ ಸಿಲ್ವರ್ ಜುಬ್ಲಿ ಕೊಟ್ಟಿದ್ದೀನಿ ಕುರಿಗಳು ಕುರಿಗಳೆಲ್ಲ ಡೇಸ್ ಅದೇ ಆ ಥರದ್ದು ಅಂದ್ರೆ ನಾವು ಸ್ಟಾರ್ ಕಿರೀಟ ಇದ್ರೂ ನಾವು ಒಳಗಡೆಯಿಂದಾನೆ ನಾನು ಅನ್ಕೊಂಡಿದ್ದೆ ನಮ್ಮ ಸ್ಟಾರ್ ಅದು ಬೇರೆ ಪ್ರಶ್ನೆ ನಾನು ಹೇಳ್ತಾ ಇರೋದು ಜನ ಒಪ್ಕೊಂಡ್ಬಿಡ್ತಾರೆ ಇಂಡಸ್ಟ್ರಿಯವ್ರು ಒಪ್ಪಲ್ ಅವ್ರ ಮೇಲೆ ಕಾಸು ಹಾಕಲ್ಲ ಬಟ್ ಅವ್ರನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಾರೆ ಜನ ನೋಡಕ್ಕೆ ಕಾಯ್ತಾ ಇರ್ತಾರೆ ಇದ್ರಿಕ್ಚರ್ ಓಡುತ್ತೆ ಪಿಕ್ಚರ್ ಜನ ನೋಡ್ತಾರೆ ಅಟ್ ಲೀಸ್ಟ್ ಹೋಮ್ ಮೀಡಿಯೋ ವ್ಯಾಪಾರ ಆಗುತ್ತೆ ಅರ್ಧಾಯ್ತಾ ಇಂಡಸ್ಟ್ರಿ ಒಪ್ಪಲ್ಲ ಫಿಲ್ಟರ್ ಮಾಡಿ ನೋಡಿ ನೀವೇ ಯೋಚನೆ ಮಾಡಿ ನೋಡಿ ಸೊ ಹಂಗಾಗುತ್ತೆ ಅದಕ್ಕೆ ನನ್ ನನ್ಗೆ ಬೇಜಾರು ಸಿ ಸೀರಿಯಲ್ ಅಲ್ಲೇ ಸಿನಿಮಾ ದುಡ್ಡು ಕೊಟ್ರೆ ನನ್ಗೆ ಯಾಕ್ರಿ ಬೇಡ ಆಮೇಲೆ ನಾನೇನು ಪ್ರೊಡಕ್ಷನ್ ಕೆಲಸ ಮಾಡ್ತಾ ಇಲ್ವಲ್ಲ ಟೀ ಟೀಕಾಯಿಸ್ತಾ ಇಲ್ವಲ್ಲ ಆಮೇಲೆ ಈ ಜಾಸ್ತಿ ಜನ ನೋಡ್ತಾವ್ರೆ ಏನು ಮಾಡ್ಬೇಕಾಗಿಲ್ಲ ಟಿವಿಗೂ ಸಿನ್ಮಾಗೂ ಇವತ್ತೆಲ್ಲ ಎಲ್ಲ ಒಂದೇ ಎಲ್ಲರೂ ಟಿವಿಗೆ ಬಂದರು ಆಯ್ತಾ ಸಲ್ಮಾನ್ ಖಾನ್ ಅಂತ ಸೂಪರ್ ಸ್ಟಾರೇ ಬಂದರು ಸೊ ಎಲ್ಲ ಅಲ್ಟಿಮೇಟ್ಲಿ ಜನ ಎಲ್ಲಿ ನೋಡ್ತಾರೆ ಎಲ್ಲಿ ತಲುಪ್ತೀವಿ ನಾವು ಸೆಲೆಬ್ರಿಟಿ ಸೆಲೆಬ್ರಿಟಿ ಟೆಲಿವಿಷನ್ ಬಾಗ್ಲಿ ಬರಲಿ ಸ್ಟೇಜ್ ಮೇಲೆ ಯಾರೋ ಬರಲಿ ಸಿನಿಮಾ ಆದರೂ ಬರ್ಲಿ ಆಮೇಲೆ ನನಗೇನು ಸಿನ್ಮಾ ಏನು ಹೊಸ್ತಲ್ವಲ್ಲ ನಾನು ಎಪ್ಪತ್ತರ ಮೇಲೆ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ ಹಾಕಲ್ಲ ಆಗೇ ಮೂವತ್ತು ಪಿಚರ್ ಮಾಡಿದ್ದೀನಿ ಸಿನ್ಮಾ ಏನು ಹೊಸ್ತಲ್ಲ ಯಾವತ್ತು ಮತ್ತೆ ಬರ್ರಂತ ಬರುತ್ತೆ ಈಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋದು ಕಾಯ್ತಾ ಇದೆ ಯಾರು ಗಂಟೆ ಕಟ್ತಾರೋ ಎರಡನೇ ಗಂಟೆ ಮೂರನೇ ಗಂಟೆ ಶಬ್ದ ಮಾಡಿಸಿ ಓಡಾಡ್ತೀವಿ ಮತ್ತೆ ಸರ್ ಹಾಗೆ ಆಗಲಿ ಆದಷ್ಟು ಬೇಗ ಬರಲಿ ಇಪ್ಪತ್ತೇಳು ವರ್ಷ ಐವತ್ತಾಗಲಿ ಸಕ್ಸಸ್ಫುಲ್ ಆಗಲಿ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಡೈರೆಕ್ಷನ್ ಅಲ್ಲಿ ಬರಲಿ ಆ್ಯಂಡ್ ನಿಮ್ಮ ಕಾಂಬಿನೇಷನ್ ಸಿನಿಮಾಗಳು ಏನು ಎಂಟರ್ಟೈನ್ ಮಾಡ್ತಾ ಇದ್ರು ಕ್ಲೀನ್ ಕಾಮಿಡಿ ಮಾಡಬೇಕು ಅಂತ ತುಂಬಾ ಆಸೆ ಇದೆ ವಿಥೌಟ್ ಬ್ಲಡಿ ಡಬಲ್ ಮೀನಿಂಗ್ ವಿಥೌಟ್ ಎನಿ ಎಕ್ಸ್ಪೋಷರ್ ಪ್ಯೂರ್ಲಿ ಫ್ಯಾಮಿಲಿ ಓನ್ಲಿ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ ಏನಕ್ಕೆ ಅಂದ್ರೆ ಜನ ಇವಾಗಲೂ ನೋಡಿ ನೀವು ಮೊಬೈಲ್ ಅಲ್ಲಿ 30 ಸೆಕೆಂಡ್ ಯಾರೋ ನಕ್ಸೋ ಒಂದು ವಿಡಿಯೋ ಹಾಕಿದ್ರೆ ಅದನ್ನ ಮೂರು ಸಲ ನೋಡ್ತಾರೆ ಅದು ಜನಕ್ಕೆ ಅವಶ್ಯಕತೆ ಇರೋದು ಕಾಮಿಡಿ ಎಂಟರ್ಟೈನ್ಮೆಂಟ್ ನಿಜ ನಿಜ ಅದೇ ನಿಮ್ಮ ನೆಗಟಿವಿಟಿನೋ ಅಥವಾ ಒಂದು ಥ್ರಿಲ್ಲಿಂಗ್ ಒಂದು ಆಕ್ಸಿಡೆಂಟ್ ಎಲ್ಲ ಅಂದ್ರೆ ಸಲ ನೋಡ್ತಾರೆ ಅಷ್ಟೇ ಕರೆಕ್ಟ್ ಕರೆಕ್ಟ್ ಈ ನಗೋದು ಅವನ್ ಎಲ್ಲಾ ನೋವನ್ನ ಮರ್ಸಿ ಸಲ ಮುಖದಲ್ಲಿ ಅದು ನಿಜ 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 ಸೊ ಅದರಿಂದ ಆ ನಗು ತರಿಸೋ ಕೆಲಸ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದರೆ ಮುಂದುವರಿಸಿ ಅಂತ ಹೇಳ್ತೀನಿ ಆ್ಯಂಡ್ ಇಷ್ಟು ನನಗೆ ಟೈಮ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಲೇಟಾಗಿದೆ ಕ್ಷಮೆ ಕೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಮೋಹನವರ ಅವರ ಮಾತುಗಳು ಅನುಭವಗಳು ನೋಡಿರ್ತೀರಾ ಬಟ್ ಇವತ್ತು ನಮ್ಮ ಚಾನ್ ಮುಖಾಂತರ ನೋಡಿದ್ಮೇಲೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಏನಿಸ್ತು ಅನ್ನೋದನ್ನ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ